ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಗೌಡ್ರು ಪಾಕಶಾಲೆಯಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇರೋದು ರೆವೆ ಅವಲಕ್ಕಿ ಕಡಲೆಪುರಿ ಯೂಸ್ ಮಾಡಿ ಹೇಗೆ ಗಿಣ್ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ಇದ್ದೀನಿ ಈ ವಿಡಿಯೋ ನೋಡೋಕ್ಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಬನ್ನಿ ನಾನಿವತ್ತು ಗಿಣ್ ಹೇಗೆ ಮಾಡೋದು ಅಂತ ತೋರಿಸ್ಕೊತೀನಿ ಇದು ನಾನು ಮೂರು ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಇದು ನಿನ್ನೆ ಸಾಯಂಕಾಲದ ಹಾಲು ಇದಕ್ಕೆ ನಾಲ್ಕು ಹಚ್ಚು ಬೆಲ್ಲ ಹಾಕಿ ಇಟ್ಟಿದ್ದೆ ಇದು ಮೊಸರು ಥರ ಹೆತ್ಕೊಂಡಿರುತ್ತೆ ನಾನು ನೋಡಿ ಇದು ಮಜ್ಜಿಗೆ ಕಡಿಯೋ ಮಂತ್ ಯೂಸ್ ಮಾಡಿ ಇದು ನೀಟಾಗಿ ಈ ರೀತಿ ಕಡ್ಕೊಂಡಿದ್ದೀನಿ ಇದನ್ನು ಕಡ್ಕೊಳ್ಳಿಲ್ಲ ಅಂದರೆ ಚೆನ್ನಾಗಿರಲ್ಲ ನೀಟಾಗಿ ಮಜ್ಜಿಗೆ ಥರ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಕರ್ ಕಡ್ದಿದ್ದೀನಿ ನೋಡಿ ಈ ಥರ ಈಗ ಇದು ನಾನು ಬಿಸಿ ಮಾಡೋಕ್ಕೆ ಇದ್ದೀನಿ ಈಗ ಉಂಡೆ ಬೆಲ್ಲ ಒಂದು ಹಚ್ಚು ತೊಗೊಂಡಿದ್ದೀನಿ ಆಲ್ರೆಡಿ ನಾನು ನಾಲ್ಕು ಹಚ್ಚು ಹಾಕಿರೋದರಿಂದ ಬರೀ ಒಂದು ಹಚ್ಚು ಬೆಲ್ಲ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಲಚ್ಕೊಂಡಿದ್ದೀನಿ ಚೆನ್ನಾಗಿದೆ ಹಾಲು ಈ ಥರ ಸ್ವಲ್ಪ ಬಿಸಿಯಾಗಿದೆ ಈ ಬಿಸಿಯಾಗಿರ್ಬೇಕಾದ್ರೆ ನಾನು ಈಗ ಒಂದು ಹಚ್ಚು ಬೆಲಲ್ಲಿ ಹಚ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ ಹಸು ಕರು ಹಾಕಿ ಒಂದು ವಾರ ಆಗಿರುತ್ತೆ ಆ ಮಿಲ್ಕ್ ತೊಗೊಂಡ್ರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ನಿಮಗೆ ಗಿಣ್ಣು ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಈಗ ಚೆನ್ನಾಗಿ ಕುದಿ ಬಂದಿದೆ ನಾನು ಇದಕ್ಕೆ ಹಿಟ್ಟು ಕೇವಲ ಯೂಸ್ ಮಾಡ್ತಾಯಿದ್ದೀನಿ ಈ ಥರ ನೀಟಾಗಿ ಈ ಥರ ತಿರುಗೊಳ್ತಾ ಇದ್ದೀನಿ ಇದು ಉಪ್ಪಾರ್ದು ನೋಡಿ ಇದು ರವೆನ ನಾನು ಕೆಂಪಾಳ ಹುರಿದು ಇಟ್ಕೊಂಡಿದ್ದೀನಿ ನೀಟಾಗಿ ಹುರ್ಗಡ್ಲೆ ಕೂಡ ನಾನು ಬಿಸಿ ಮಾಡಿದ್ದೀನಿ ಈ ಥರ ಕಡಲೆ ಬೀಜ ಕೂಡ ಬಿಸಿ ಮಾಡಿ ನಾನು ಕ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಅದು ತೋರ್ಸೋಕೆ ಹಾಕಿಲ್ಲ ಸಾರಿ ನೋಡಿ ಇದು ಕೊಬ್ಬರಿ ತುರಿ ಕಾಯಿ ತುರಿಯಲ್ಲ ಕೊಬ್ಬರಿ ತುರಿನ ಇದನ್ನು ಕೂಡ ಬಿಸಿ ಮಾಡಿದ್ದೀನಿ ಚೆನ್ನಾಗಿ ಗಸಗಸೆ ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಏಲಕ್ಕಿ ಕಾಯಿ ಮತ್ತು ಅವಲಕ್ಕಿ ನೆನೆಸಿಟ್ಕೊಂಡಿದ್ದೀನಿ ನಾನು ಆರೋಳು ನಿಮಿಷ ನೆನೆಸಿಟ್ಟಿದ್ದೀನಿ ಅವಲಕ್ಕಿ ಮತ್ತು ಏಲಕ್ಕಿ ಕಾಯಿ ನಾನು ಮಿಕ್ಸಿಗೆ ಎರಡು ಮೂರಿಂದ ಮೂರು ಸ್ಪೂನ್ ಸಕ್ಕರೆ ಹಾಕೊಂಡು ಅದನ್ನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೀಟಾಗೆ ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನುಣ್ಣು ಪೌಡ್ರ್ ಮಾಡ್ಕೋಬೇಕು ಟೇಸ್ಟ್ ಬರಬೇಕು ಅಂದರೆ ಈ ಕಡಲೆ ಕೂಡ ನಾನು ಪುಡಿ ಮಾಡ್ಕೊತಾ ಇದ್ದೀನಿ ಯಾಕೆ ಬಾಯಿಗೆ ಸಿಕ್ಕಿದ್ರೆ ಎಷ್ಟೋ ಜನ ತೆಗ್ದು ಬಿಡ್ತಾರೆ ಅದರಿಂದ ನಾನು ಕಡಲೆ ಕೂಡ ಪೌಡ್ರ್ ಮಾಡ್ಕೋತಾ ಇದ್ದೀನಿ ಬೀಜ ಕೂಡ ನಾನು ಪುಡಿ ಮಾಡ್ಕೋತಾ ಇದ್ದೀನಿ ನೋಡಿ ಪುಡಿ ಮಾಡಿ ಇಟ್ಕೊಂಡಿದೀನಿ ನೋಡಿ ಆಲಿ ಚೆನ್ನಾಗಿ ಈಗ ಬಿಸಿ ಆಗಿದೆ ಇದು ಉಪ್ಪಾರ್ದು ನೀವು ಮೀಡಿಯಮ್ ಫ್ಲೋ ಮಾಡ್ಕೊಳ್ಳಿ ಈ ಥರ ಸ್ವಲ್ಪ ಬಿಸಿ ಆಗಿದ ತಕ್ಷಣ ಮೀಡಿಯಮ್ ಫ್ಲೋ ಮಾಡ್ಕೊಂಬಿಡಿ ಇಲ್ಲಾಂದ್ರೆ ಉಪ್ಪಿಡುತ್ತೆ ಬೇಗ ಹಾಲು ನೋಡಿ ಈ ಥರ ಕ್ಯಾ ಕಲರ್ ನೋಡಿ ಎಲ್ಲೋ ಕಲರ್ ಚೇಂಜ್ ಆಗಿದೆ ಇನ್ನೂ ಚೆನ್ನಾಗಿ ಮಳಬೇಕು ಇದೆ ಎಷ್ಟು ಬೇಯಿಸ್ಕೊತಿರೋ ಅಷ್ಟು ಒಳ್ಳೆಯದು ನೋಡಿ ಇದು ಕಳೆ ಬುಜೆ ಕೂಡ ನಾನು ಪುಡಿ ಮಾಡಿಟ್ಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಜಾಸ್ತಿ ಪುಡಿ ಆಗಿರಲಿಲ್ಲ ಅದರಿಂದ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಕೊಬ್ಬರಿ ತುರಿ ಮೇಲೆ ಗಸಗಸೆ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿ ತುರಿ ಮೇಲೆ ಗಸಗಸೆ ಎಲ್ಲ ಕಾಕಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಆಳು ಮರಳಿದೆ ಚೆನ್ನಾಗಿ ಇದೆ ಈ ರೀತಿ ಮಳ್ಳಿಸ್ಕೋಬೇಕು ನೀವು ನೀಟಾಗಿ ಮಳಬೇಕದು ಸ್ವಲ್ಪ ದೊಡ್ಡ ತಪ್ಪಲೆ ಯೂಸ್ ಮಾಡಿರಿ ಹಿಟ್ಟು ಚೆನ್ನಾಗಿ ಬೇಕಲ್ಲ ಅದಕ್ಕಾಗಿ ದೊಡ್ಡ ತಪ್ಪಲೆ ಯೂಸ್ ಮಾಡ್ಕೊಳ್ಳಿ ನೋಡಿ ಈಗ ನಾನು ಕೆಂಪಾಳ ಉರ್ಕೊಂಡಿರೋ ರವೆ ಹಾಕ್ತಾಯಿದ್ದೀನಿ ಫಸ್ಟು ನೀವು ರವೆನೇ ಹಾಕ್ಕೋಬೇಕು ಯಾಕಂದರೆ ರವೆ ತುಂಬ ಅಳ್ಕೋಬೇಕಲ್ಲ ಸ್ವಲ್ಪ ಬೇಯಬೇಕಲ್ಲ ಹಾಗಾಗಿ ನಾನು ರವೆ ಯೂಸ್ ಮಾಡ್ತಾ ಇದ್ದೀನಿ ಆದಷ್ಟು ಹತ್ತು ವರ್ಷದ ಒಳಪಟ್ಟು ಮಕ್ಕಳಿಗೆ ದಯವಿಟ್ಟು ಗಿಣ್ ಕೊಡಬೇಡಿ ಕಫ ಆಗೋ ಚಾನ್ಸಸ್ ಇರುತ್ತೆ ಶೀತದ ಮೈ ಇರೋರ್ಗೂ ಕೂಡ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ನೋಡ್ಕೊತೀನಿ ಗಿಣ್ ಬಂದು ತುಂಬ ತಂಪು ಕೊಡುತ್ತೆ ದೇಹಕ್ಕೆ ಅದೊಂದು ಬೆನಿಫಿಟು ಗಿಣ್ಣಿಂದ ಮತ್ತೆ ನೋಡಿ ನಾನು ಕಡಲೆಪುರಿನ ನೀರಲ್ಲಿ ವಾಶ್ ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ನೀರಲ್ಲಿ ನೀಟಾಗಿ ತೋಳಿದ್ಬಿಟ್ಟು ನಾನು ಇಟ್ಕೊಳ್ತಿದ್ದೀನಿ ಸತಿ ನೀರಲ್ಲಿ ವಾಶ್ ಮಾಡ್ಬೇಕು ಕಳೆಪುರಿ ಇಲ್ಲಾಂದರೆ ತುಂಬ ಗಲೀಜಿರುತ್ತೆ ನಾನು ಒಂದೂವರೆ ಲೀಟ್ರಷ್ಟು ಕಳೆಪುರಿ ತೊಗೊಂಡಿದ್ದೀನಿ ಈಗ ನೀರಲ್ಲಿ ವಾಶ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಆ ಥರ ನೀಟಾಗಿ ವಾಶ್ ಮಾಡಿ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಮಾಮೂಲಿ ಹಾಲಲ್ಲಿ ಕೂಡ ಗಿಣ್ ಮಾಡ್ಬೋದು ಆದರೆ ಇದರಷ್ಟು ಟೇಸ್ಟ್ ಬರೋಲ್ಲ ಎಳಗಂದಿ ಹಾಲಲ್ಲೇ ನೀವು ಗಿಣ್ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಕಡಲೆಪುರಿ ವಾಶ್ ಆಗಿದೆ ನಾನು ಎತ್ತಿಟ್ಕೊಂಡಿದ್ದೀನಿ ಇದು ಇದು ಕೊಬ್ಬರಿ ತುರಿ ಉರ್ಗಡ್ಲೆ ಏಲಕ್ಕಿ ಪುಡಿ ಕಡಲೆ ಬೀಜದ ಪುಡಿ ಗಸಗಸೆ ನಾನು ಇದನ್ನು ಕೂಡ ಈಗ ಮಿಕ್ಸ್ ಮಾಡ್ತೀನಿ ಅದು ಬೆಂದಿದೆ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಅದಾದಮೇಲೆ ಇದನ್ನು ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ತಿರುವು ಗಟ್ಟಿ ಬರುತ್ತೆ ಯಾಕೆ ಕಡಲೆ ಬೀಜದ ಪುಡಿ ಮತ್ತು ಕಡಲೆ ಪುಡಿ ಹಾಕೋದ್ರಿಂದ ಗಟ್ಟಿ ಬರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಏಲಕ್ಕಿ ಪುಡಿ ಗಸಗಸೆ ಪುಡಿ ಎಲ್ಲ ಹಾಕಿರೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಇದು ನೋಡಿ ಈ ಥರ ನೀಟಾಗಿ ತಿರುಕೊಳ್ಳಿ ಇದಾದಮೇಲೆ ನೀವು ಅವಲಕ್ಕಿ ನೆನ್ಸ್ಕಿಟ್ಕೊಂಡಿರೋ ಅವಲಕ್ಕಿ ನೀರಿನ ಅಂಶ ತೆಗ್ದು ಹಾಕಬೇಕು ನೀರಿನ ಅಂಶ ಹಾಕ್ಬಾರ್ದು ನೀರ ಯಾವುದೇ ಕಾರಣಕ್ಕೂ ನೀರು ಹಾಕಬೇಡಿ ನೀರು ಹಾಕಿದ್ರೆ ಟೇಸ್ಟ್ ಹಾಳಾಗುತ್ತೆ ನೋಡಿ ಈ ಥರ ನೀಟಾಗಿ ತಿರುಬ್ಕೊಬೇಕು ಇನ್ನು ಎಂಡಲ್ಲಿ ನೀವು ಕಡಲೆಪುರಿ ನಾವು ತೊಳೆದಿಟ್ಕೊಂಡಿದ್ದೀವಲ್ಲ ಅದನ್ನ ಹಾಕೋದು ಚೆನ್ನಾಗಿ ತಿರುಗುರಿ ತಿರುಗೋದು ಮಾತ್ರ ಮಿಸ್ ಮಾಡಬೇಡಿ ಚೆನ್ನಾಗಿ ತಿರುವುದಷ್ಟು ಗಿಣ್ಣು ಒಳ್ಳೆ ಟೇಸ್ಟ್ ಕೊಡುತ್ತೆ ಕಳೆಪುರಿ ನೋಡಿ ಕಳೆಪುರಿಗಿನ್ನು ಅಕ್ಕಿ ಗಿಣಿಗಿಂತ ಈ ಗಿಣ್ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಕ್ರಿಸ್ಪಿ ಇರುತ್ತೆ ಒಂಥರ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ನೀಟಾಗಿ ತಿರುಕೊಳ್ಳಿ ನೋಡಿ ಈಗ ಚೆನ್ನಾಗಿದೆ ನೋಡಿ ಈ ಥರ ಗಿಣ್ಣಾಗುತ್ತೆ ನಾನು ಇದು ಸಾಯಂಕಾಲ ಮಾಡ್ತಾಯಿದ್ದೀನಿ ಸಾಯಂಕಾಲ ಬಿಸಿ ಬಿಸಿ ಇದ್ದಾಗ ತುಪ್ಪ ಹಾಕ್ಕೊಂಡು ಗಿಣಿ ತಿನ್ನೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಬೆಳಗ್ಗೆ ಹಾರಿದಾಗ ನೀವು ಇದನ್ನು ಮೊಸರು ಹಾಕೊಂಡು ತಿನ್ನಬೇಕು ಮತ್ತು ಇದು ತುಂಬ ದಿವಸ ಇಡೋಕ್ಕಾಗೋದಿಲ್ಲ ನೀವು ಫ್ರಿಡ್ಜಲ್ಲಿ ಇದ್ದರೆ ಮಿನಿಮಮ್ ಒಂದು ಒನ್ ವೀಕ್ ಇಡ್ಬೋದಷ್ಟೇ ಜಾಸ್ತಿ ದಿನ ಇಡೋಕ್ಕಾಗೋದಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ತಿರ್ಕೋಬೇಕು ನೀವು ನೋಡಿ ಗಿಂಡು ರೆಡಿ ಆಗಿದೆ ಈಗ ಚೆನ್ನಾಗಿ ತಿರುಗ್ತಾ ಇದ್ದೀನಿ ರೆಡಿ ಆಯಿತು ಇದು ನೋಡಿ ತಿರ್ಬೇಕು ನೋಡಿ ಈಗ ಆಗಿದೆ ಇದು ಗಿಣ್ಣು ಚೆನ್ನಾಗಿ ತಿರುಗೋದು ಮಾತ್ರ ಮರಿಬೇಡಿ ಕೆಣ್ಣು ತುಂಬ ಒಳ್ಳೆ ಟೇಸ್ಟ್ ಬರಬೇಕು ಚೆನ್ನಾಗಿ ತಿರುಗಬೇಕು ಎಲ್ಲ ಹೊಂದ್ಕೋಬೇಕಲ್ಲ ರವೆ ಅವಲಕ್ಕಿ ಎಲ್ಲ ಹೊಂದ್ಕೋಬೇಕು ನಿಮ್ಗೆ ಈ ಟೇಸ್ಟೇ ಗೊತ್ತಾಗಲ್ಲ ರವೆ ಅದೆಲ್ಲ ಒಳ್ಳೆ ಗಿಣ್ ಟೇಸ್ಟ್ ತುಂಬ ಚೇಂಜ್ ಇರುತ್ತೆ ಈ ರೀತಿ ಮಾಡಿ ಒಂದು ಸತಿ ಗಿಣ್ ಟೇಸ್ಟ್ ಮಾಡಿ ನೋಡಿ ಗಿಂಡ್ ರೆಡಿಯಾಗಿದೆ ಈಗ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ